ಪರಿಹಾರವಾಯಿತು ಯಾವುದು ನಮಗೆ ಬೇಕು ಅಂತ ಅದನ್ನು ಬೇಕಾಗಿ ಸಾಗಲಿದೆ ಇನ್ನು ಒಳಗೆ ಏನು ನಡೆಯುತ್ತೆ.
ಹೊರತಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೆ. ಸಮುದ್ರ ಮಥನದಲ್ಲಿ ಹುಟ್ಟಿಕೊಂಡವಳು ನಾನು. ಸೌಭಾಗ್ಯ ಲಕ್ಷ್ಮಿ ನನ್ನ ಹೆಸರು. ಇಲ್ಲಿ ನಾನು ಕೌರವನಲ್ಲಿ ಇದ್ದೆ. ಈಗ ಇಲ್ಲಿಂದ ಬಿಟ್ಟು ನಾವು ಹೊರಟು ಹೋಗಬೇಕಾಗಿದೆ. ನಾವು ಸೇರಬೇಕಾದಂತ ಸ್ಥಳ ಪಾಂಡವರಲ್ಲಿಗೆ. ಆದ್ದರಿಂದ ನಮ್ಮನ್ನು ತಡೆಯುವ ಪ್ರಯತ್ನ ಮಾಡಬೇಡ. ಹರಿ ಕಾಯುವನೇ ನಿನ್ನನು
ದಾನಗಳು ಇರ್ತದೋ ಅಲ್ಲಿ ಇರಬೇಕಾದ್ದು ನಮ್ಮ ಕರ್ತವ್ಯ. ಈ ರೀತಿ ಕುಣಿಬೇಕಾದ್ದು ಕೌರವನ ಮುಂದೆ ಹೋಗಿ ಸ್ವಲ್ಪ ಸುಮ್ಮನಿರ್ತೀರ ಸ್ವಾಮಿ? ಯಾಕೆ? ಸತ್ಯ ಸತ್ಯ ಇರುವುದು ಎಲ್ಲಿ? ಅದು ಪಾಂಡವರಲ್ಲಿ. ಸತ್ಯವಾದ ಸತ್ಯ ಸಂಕಲ್ಪ ರೂಪಿಸಿಕೊಂಡಂತ ನಮ್ಮ ಪತಿಯ ಆಜ್ಞೆಯಿಂದ ನಮಗಾಗಿದೆ. ಹಾಗಾಗಿ ಕೌರವನನ್ನು ಬಿಟ್ಟು ಪಾಂಡವರನ್ನು ಸೇರಲು ನಾವು ಹೋಗ್ತಾ ಇದ್ದೇವೆ. ಬೇಕಾಗಿ ತಗ್ಗಿ ಬಗ್ಗಿ ಮಾತಾಡಿದೆ. ಹಾಗಿದ್ರೆ ನನ್ನ ಮಾತು ಕೇಳುವುದಿಲ್ಲ ನೀವು? ಐದು ಬೆರಳುಗಳನ್ನು ತೋರಿಸಿದ್ದಾರೆ.
ಅರ್ಥ ಪಾಂಡವರ ತಲೆ ಪಾಂಡವರ ತಲೆ ನಿಷ್ಪಾಂಡವ ಪೃಥ್ವಿ ನಿಷ್ಪಾಂಡವ ಪೃಥ್ವಿ ಘೋರ ಮರ ನಡಿಕೊಳ್ಳಿರಲು ಕ್ಷಣಕ್ಕೆ ಗುರುಜನು ಕಾಗಿಗಳ ಕೂಗು ಕೇಳಿದಿತು ಕಾಗಿಗಳ ಕೂಗು ಕಾಗಿರುವುದು ಕೇಳಿದಿತು ಪ್ರೇತಗಳು ಪ್ರೇತಗಳು ಮಲೆಯೋ ತಲೆ ಕುಣೆಯೋ ತಲೆ ಇರಲು ಕೂಗೆ ಕೂಗೆಯ ಸಂಡಗೋ ಹುಡುಗೋತಿರಲು ವೃಕ್ಷದ ಗ್ರೋಧಿ ನಾನು ಹೇಗೆ ಕೊಲುವೆನೋ ಕಾಣೆ ಅಶ್ವತ್ಥಾಮನ ಪ್ರತಿಜ್ಞೆ ರಕ್ತ ರಾತ್ರಿಯನ್ನೇ ಮಾಡ್ತೇನೆ ಎಂಬುದಾಗಿ ಹೇಳಿ ಬಂದವನಾನು ಕಾಡು ಮೇಡನ್ನು ಅಲೆದೆ ಪಾಂಡವರ ನಾಶ ಹೇಗೆ ಎಂಬುದಾಗಿ ನಾನು ಆಲೋಚಿಸ್ತಾ ಇರುವಂತಹ ಸಮಯದಲ್ಲಿ ದೇವರೇ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿದ್ದಾರೆ. ಏನು ನೋಡುವ ದೊಡ್ಡದಾದಂತಹ ಆಲದ ಮರ, ಅದರಲ್ಲಿ ಕಾಗೆಯ ಗೂಡು, ಗೂಡಿನೊಳಗೆ ಕಾಗೆಯ ಮರಿಗಳು, ರಾತ್ರಿಯ ವೇಳೆಯಲ್ಲಿ ಕಾಗೆಯ ಗೂಡಿನ ಒಳಗ ಗೂಬ ಎಂದು ಮೆಲ್ಲನೆ ಬಂದು ಆ ಕಾಗೆಗಳ ಪೋಷಕರನ್ನು ರಕ್ತವನ್ನು ಬಿಟ್ಟ ಹರಿಯುವಂತಹ ನೋಡುವಂತಹ ದೃಶ್ಯ. ಹಾಗಿದ್ರೆ ಗೂಗೆ ಕಾಗೆಯ ಮರಿಗಳನ್ನು ಕೊಂದ ಹಾಗೆ ಈ ಅಶ್ವತ್ಥಾಮ ಗೂಗೆ ಆಗಬೇಕು, ಇವತ್ತು ರಕ್ತ ರಾತ್ರಿ ಆಗಬೇಕು, ಪಾಂಡವರ ತಲೆಯನ್ನು ಇದು ವಿಕಾರ ಸ್ವರೂಪಿ ಅಲ್ಲ, ಗೊತ್ತಾಯ್ತು, ರುದ್ರ ಸ್ವರೂಪಿ ಈತ, ರುದ್ರ ಸ್ವರೂಪಿ ಈತ. ಸರಿಯಾಗಿ ನೋಡಿಕೊಂಡು ಇವನಿಗೆ ಸರಿಯಾದಂತಹ
ತೃಪ್ತಿಯನ್ನು ಒದಗಿಸದೆ ಮುಂದೆ ಹೋಗುವುದಕ್ಕೆ ಬಿಡುವುದಿಲ್ಲ. ಇಲ್ಲಿ ಬಿದ್ದಂತಹ ಹೆಣಗಳ ಕರುಳನ್ನೇ ತಂದು ಈ ರುದ್ರನಿಗೆ ಅರ್ಪಿಸಿದ್ರೆ ಸಾಕಾಗಲಿಲ್ಲ. ರಕ್ತ ರಕ್ತ ರಕ್ತದಾತ್ರಿಗಾಗಿ ಹೊರಟವ ಅಶ್ವತ್ಥಾಮ. ಹಾಗಿದ್ರೆ ಇದಕ್ಕೂ ರಕ್ತದಿಂದಲೇ ತರ್ಪಣವನ್ನು ಕೊಡಬೇಕು. ಯಾರ್ಯಾರ ತರ್ಪಣವಲ್ಲ ಮತ್ತೆ ನನ್ನ ಹೆಬ್ಬೆರಳನ್ನೇ ಕೊಯ್ದು ಈ ರುದ್ರನಿಗೆ. Thank you.
ಮರಣಕ್ಕೆ ಕಾರಣ ನೀನು. ಹೌದು, ನೋಡ್ತಾನೆ.